ನೋಡು ಇವ್ರು ನಿಮ್ಮಪ್ಪ ಅಲ್ಲ ತಾನೆ? ಇವ್ರ ನಮ್ಮಪ್ಪ. ಅಯ್ಯೋ, ಯಾವುದೋ ಥಿಯೇಟರ್ ಅಲ್ಲಿ ಒಂದ್ ಶೋ ನೋಡ್ಕೊಂಡ್ ಬಂದಿದ್ದಾನೆ ಅನ್ಕೊಂಡ್ರೆ ಇವನ್ ಇಡೀ ಥಿಯೇಟರ್ ತಗೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಮಂಜಾ ಅಂತ. ಮಂಜಾನಾ? ಮುಳ್ಳಂದಿ ನನ್ ಮಗ, ಅವನ ಹೆಸರು ಇಟ್ಬಿಟ್ಟಿದ್ದಾನೆ. ಎಷ್ಟು ವರ್ಷ? ನಂಗೆ 8 ಇಯರ್ಸ್. 8 ವರ್ಷನಾ? ನಮ್ ಮದ್ವೆ ಆಗಿ 4 ವರ್ಷ ಆಯ್ತು, ಅದಕ್ಕಿಂತ 4 ವರ್ಷ ಮುಂಚೆನೆ ಮಗು ಹುಟ್ಟಿಸ್ಬಿಟ್ಟಿದಾನ? ಅಯ್ಯೋ, ಫ್ರೆಶ್ ಫ್ರೂಟು ಅನ್ಕೊಂಡ್ರೆ ಇದ್ಯಾವುದೋ ಫ್ರೂಟ್ ಸಾಲಡ್ಗೆ ಕೈ ಹಾಕ್ಬಿಟ್ಟಿದ್ದೀನಲ್ಲಪ್ಪ. ಒಂದ್ ನಿಮಿಷ ಬಂದೆ ನೋಡು, ಇದ್ ನಿಮ್ಮಪ್ಪಂದ? ಇದು ನಮ್ಮಪ್ಪಂದೇ. ಇದು ಇವು ನಮ್ಮಪ್ಪಂದೇ. ಇದು ಇದು ನಮ್ಮಪ್ಪಂದೇ. ಆಂಟಿ, ನಮ್ಮಪ್ಪ ಹೇಳಿದ್ರೆ ಹೇಳಿ, ನಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಒಂದ್ ವಾರದಿಂದ ಮನೆಗೆ ಬಂದಿಲ್ಲ, ತುಂಬಾ ಅಳ್ತಾ ಇದ್ದಾರೆ. ಅವನಿಗೆ ಬಿಸ್ನೆಸ್ ಒಂದಾ ಎರಡ, ಒಂದು ವರ್ಕ್ ಫ್ರಮ್ ಹೋಮು, ಒಂದು ಆಫೀಸು, ಇನ್ನೊಂದು ಪಾರ್ಟ್ ಟೈಮು, ಇದೊಂದು ಫುಲ್ ಟೈಮು. ಅಷ್ಟೆಲ್ಲ ಕೆಲಸ ಮುಗಿಸ್ ಬರ್ಬೇಕಲ್ಲಪ್ಪ, ಲೇಟ್ ಆಗತ್ತೆ ಲೇಟ್ ಆಗತ್ತೆ. ಅಂದಂಗೆ ನಿಮ್ಮಮ್ಮ ಏನ್ ಮಾಡ್ಕೊಂಡಿರೋದು? ಅದೇ ಮೊನ್ನೆ ದೀಪಾವಳಿಗೆ ನಮ್ಮಪ್ಪ ಒಂದು ನೆಕ್ಲೆಸ್ ತಂದ್ಕೊಟ್ರು, ಅದನ್ ನೋಡ್ತಾ ಅಳ್ತಾನೇ ಇದಾರೆ. ನೆಕ್ಲೆಸ್ ತಂದ್ಕೊಡ್ತಾನ? ನೆಕ್ಲೆಸ್ಸು ತಂದ್ಕೊಡ್ತಾನೆ ತಂದ್ಕೊಡ್ತಾನೆ. ನನ್ಗಿಲ್ಲಿ ಕುದ್ಕೆವರೆಗೂ ಪ್ರಾಬ್ಲಮ್ ತಂದಿಟ್ಬಿಟ್ಟು ಅವಳಗ್ ನೆಕ್ಲೆಸ್ ತಂದ್ಕೊಡ್ತಾನಂತೆ. ಸ್ವಂತ ಮನೆಗೆ ಗಾರೆ ಮಾಡ್ಲಿಲ್ಲ ಅಂದ್ರು ಕಂಡವ್ರ ಮನೆಗೆ ಸುಣ್ಣ ಬಣ್ಣ ಚೆನ್ನಾಗಿ ಹೊಡಿತಾನೆ. ಪಾಪ, ಈ ಹುಡುಗ ಹಂಗಾಗ್ದಿದ್ರೆ ಸಾಕು. ಸರಿ ಆಂಟಿ ಬಾಯ್, ನನ್ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಾ ಇದ್ದಾಳೆ. ಈ ಮುಂಡೆದು ಅವನ ದಾರಿನೇ ಹಿಡಿದಿದೆ. ಸಂಸಾರ ಅಂದ್ರೆ ಏನೇನೋ ಕನ್ಸ್ ಕಟ್ಕೊಂಡಿದ್ದೆ. ಈ ನನ್ ಮಗ ನಡು ರೋಡಲ್ಲಿ ನಿಲ್ಸಿ ನನ್ ಮೇಲೆ ಬೆಂಕಿ ಹಾಕ್ಬಿಟ್ನಲ್ಲಪ್ಪ. ರಾಣಿ, ನಿನಗೆ ಇಷ್ಟವಾಗಿದ್ದೇನು ಅಂತಂದಿದ್ದೀನಿ ನೋಡು. ಏನೇ ಅಡಿಗೆ ಗಿಡ ಮಾಡ್ಕೊಂಡು ಜೋರಾಗಿ ಕೂತ್ಬಿಟ್ಟಿದ್ಯಾ? ಏನ್ ಅಡಿಗೆ ಮಾಡಿದ್ಯಾ? ಏನ್ ಮಾಡಿದ್ರೇನು? ನೀನ್ ಇಲ್ಲಿ ತಿಂದು ಅಲ್ಲಿ ಕೈ ತೊಳೆಯೋನಲ್ವಾ? ಎಷ್ಟು ಸರಿ ಇಲ್ಲಿ ಕೈ ತೊಳೆದಿದ್ದೀನಿ ಕಣೆ, ಯಾವಾಗಲಾದ್ರೂ ಹೋಟ್ಲಿಗೆ ಹೋದಾಗ ಅಷ್ಟೇ ಅಲ್ಲಿ ಕೈ ತೊಳಿತೀನಿ. ಇನ್ನು ಕೈನೂ ಇಲ್ಲೇ ತಂದು ತೊಳೆಯಕಾಗ್ತದ? ಓಕೆ ಓಕೆ, ಯಾವಾಗ್ಲೂ ಗೋರ್ 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 ಅಂತಾನೆ ಇರ್ತೀಯ. ಟಿವಿ ಆದ್ರೂ ನೋಡೋಣ. ಬಾ ರಸಿಕ, ಎಲ್ಲದಕ್ಕೂ ಯೋಗ ಬೇಕಲ್ಲ. ಹೋಗ್ಲಿ ಬಿಡು, ಚಾನಲ್ ಚೇಂಜ್ ಮಾಡ್ತೀನಿ. ಓ ಡೆಂಚರ್, ಚಾನಲ್ ಚೇಂಜ್. ಮಗನೇ ಮಗನೇ, ನನಗೆ ನೀನು ಬೇಕಪ್ಪ. ಏನಾಗ್ತಿದೆ? ಮನೆದೇವ್ರ ಪಿಕ್ಚರ್ ಆಗ್ತಾ ಇದೆ. ನಾನ್ ಕೇಳಿದ್ದು ಈ ಮನೇಲಿ ಏನಾಗ್ತಿದೆ ಅಂತ. 24 ಗಂಟೆ ಮನೇಲಿರೋದ್ ನೀನು, ನನ್ ಕೇಳಿದ್ರೆ ನಾನೇನ್ ಹೇಳಕ್ ಆಗ್ತದೆ? ಇವಾಗಂತದ್ ಏನೇ ಆಯ್ತು, ಹೊಟ್ಟೆ ತುಂಬಾ ಕೆಸರು ತಿಂದು ಬಾಯಿಗೊಂಚೂರು ಮೊಸರು ಮೆತ್ಕೊಂಡಿದ ತಕ್ಷಣ ತಿಂದಿದ್ದು ಮೊಸರಾಗಲ್ಲ. ಲೇ, ನಾನೇನ್ ಕೇಳ್ದೆ, ನೀನ್ ಗಾದೆ ಮಾತು ಹೇಳ್ತಾ ಇದೆಯಲ್ಲೇ. ಸರಿ, 8 ವರ್ಷದಿಂದ ಏನಾಗಿತ್ತು? 8 ವರ್ಷದಿಂದ ಬೇಜಾನಾಗಿದೆ. ಎಲ್ಲ ಹೆಂಗ್ ಹೇಳಕ್ಕಾಗ್ತದೆ? ಆಗಿರುತ್ತೆ ಆಗಿರುತ್ತೆ. ಯಾವಳವಳು? ಓ, ಅವಳ ಬಗ್ಗೆ ಕೇಳ್ತಾ ಇದೀಯಾ? ಅವತ್ತೊಂದಿನ ರಾತ್ರಿ ನೀನ್ ಮಾಡಿರೋ ಹೊಲ್ಸ್ನ ಈ ಕಿವಿಯಿಂದ ಕೇಳಿ ನನ್ ಕಿವಿ ಬೇರೆ ಹೊಲ್ಸ್ ಮಾಡ್ಕೋಬೇಕಾ? ನಿನ್ಗ ಅದೆಂಗಾದ್ರೂ ಮನ್ಸ್ ಬಂತು? ಹೌದು, ಮನಸ್ ಬರ್ಲಿಲ್ಲ ಕಣೆ, ಅವತ್ ಮಳೆ ಬಂತು. ವರ್ಷದಲ್ಲಿ 6 ತಿಂಗಳು ಮಳೆ ಬರುತ್ತೆ, 6 ತಿಂಗಳು ಮೈ ಮರಿತ್ಯಾ? ನೋಡೆ, ನಾನ್ ಮಾಡಿದ ಚಿಕ್ಕ ತಪ್ಪನ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡು. ಚಿಕ್ಕ ತಪ್ಪ? ನಿನ್ಗದು ಚಿಕ್ಕ ತಪ್ಪ? 8 ವರ್ಷದಿಂದ ಮಾಡಿರೋ ತಪ್ಪು, ಅದನ್ನ ನಾನು ಹೆಂಗ್ ಕ್ಷಮಿಸ್ಲಿ? 8 ವರ್ಷದ ತಪ್ಪ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಮೊನ್ನೆ ಬಂದಿದ್ಲಲ್ಲ ಹುಡುಗಿ ಬಗ್ಗೆ. ನಾನ್ ಮಾತಾಡ್ತಿರೋದು ಇವತ್ ಬಂದಿದ್ನಲ್ಲ ಆ ಹುಡುಗನ್ ಬಗ್ಗೆ. ತಿರ್ಗ ಈ ಹುಡುಗ ಯಾರೇ? ಅದನ್ನ ನೀನ್ ಹೇಳ್ಬೇಕು. ನಿನ್ ತರಾನೇ ಇದಾನೆ, ಮಂಜ ಅಂತ ಕಿತ್ತೋಗಿರೋ ಆ ನಿನ್ ಹೆಸರು ಬೇರೆ ಇಟ್ಟಿದ್ಯಾ? ಲೈ, ಊರ್ ಅಂದ್ಮೇಲೆ 16 ಜನಕ್ಕೆ ಮಂಜ ಅಂತ ಹೆಸರಿಟ್ಟಿರ್ತಾರೆ. ಎಲ್ಲದಕ್ಕೂ ಅಪ್ಪ ಆಗ್ತೀನ? ಏನೇ ಮಾತಾಡ್ತಾ ಇದೀಯ ನೀನು? ನಿಜಾನೇ ಹೇಳ್ತಾ ಇದೀನಿ, ಅವನು ನಿನ್ ಹಂಗೆ ಇದಾನೆ. ಅವನು ಮನೆ ಹತ್ರ ಹುಡ್ಕೊಂಡ್ ಬಂದಿದ್ದ, 8 ವರ್ಷದಿಂದೆ ನಿನ್ ತುಳ್ದಿರೋ ಹೊಲ್ಸು ಈಗ ನಾರ್ತಾ ಇದೆ. ತೆಗದ್ ಬಿಟ್ಟ ಅಂದ್ರೆ ಮೂತಿ ಮೇಸ್ಟಿ ಸುತ್ಕ ಬರ್ಬೇಕು. ಏನೋ ಹಳ್ಳಿ ಹುಡುಗಿ ಚೆನ್ನಾಗಿರ್ತಾಳೆ ಅಂತ ಮದುವೆ ಆದ್ರೆ ನರಕ ಯಾತನೆ ತೋರಿಸ್ತಾ ಇದೆಯಲ್ಲೇ.
ಏನಾದ್ರೂ ಹೇಳಿದ್ರೆ ಅಂತ ಮೇಘ ಸೀರಿಯಲ್ ತರ ಮಾಡು. ಲೈ ಯಾರವನು ನಡಿ ತೋರ್ಸು ಬಾರೆ, ಹುಡುಗ ಯಾರು ಅಂತ ತೋರ್ಸ್ ನಡಿ ಬಾರೆ ಬಾರೆ. ನನ್ನ ಮಗ ನನ್ ಗುಟ್ಟನ ಯಾರು ಗುಟ್ಟನ ಕೇಳೇ ಬಿಡ್ತೀನಿ ಬಾ ಬಾರೆ ಬಾ ಬಾ ತೋರ್ಸೆ ತೋರ್ಸೆ ಎಲ್ಲಿದ್ದಾನವ ಬನ್ರಿ ತೋರಿಸ್ತೀನಿ. ನಡಿ ಎಲ್ಲಿ ಬಾರೆ ಎಲ್ಲಿ ಎಲ್ಲ ಅವನು ಅಲ್ಲಿದ ನೋಡಿ ಅಲ್ಲಿ ಅವನೇನಾ ಬಾ. ನೋಡಿ ಮೇಡಮ್, ಯಾವನೇ ಅವನಿಗೂ ಉಟ್ಬಿಡ್ತಾರೆ, ನಾನೇ ಅಪ್ಪ ಅಂತ ನನ್ನ ಹೆಂಡತಿ ಹತ್ರ ಬಂದು ಹೇಳ್ತಾವನೆ. ಈ ನನ್ನ ಮಗ ನಂತರ ಅವನ ಏನೋ ಒಂದ್ ಸ್ವಲ್ಪ ಇದಾನೆ ಅಂತ ಹೇಳ್ಬಿಟ್ಟು ನಾನೇ ಅಪ್ಪ ಆಗಾಗುತ್ತಾ? ಏ ಯಾರ ಮಗ ನೀನು? ನನ್ನ ಮಗ. ಹೇಳ್ಬೇಕು ಮೇಡಮ್ ನೀವಪ್ಪ ನಾನಮ್ಮ ಅಂತ. ಹಂಗಲ್ಲ, ಯಾರು ಹುಡ್ಸಿದ್ರ ಅವನ ಅಪ್ಪ ಅಂತ ಹೇಳ್ಬೇಕು ನೀವು. ಕಿತ್ಬೇಡಕಣ, ಇಲ್ಲೇ ಇದೀನಿ. ರೀ ಇದ್ದರಿದ್ರದನು ಇವನಿ ಗುಟ್ಟಿರೋದಂತ ಊರೆಲ್ಲ ಹೇಳ್ಕೊಂಡ್ ಬರ್ತಿದ್ದಾನೆ. ಹೇಳ್ಕೊಂಡ್ಬಿಡ. ಆಹಾ, ನನಗೂ ಅದೇ ಡೌಟ್ ಇತ್ತು. ತಪಸ್ ಮಾಡದೆ ದೇವ್ರೇ ವರ ಕೊಡಲ್ಲ ಅಂತದ್ರಲ್ಲಿ ಅದೇ ಮೂಗು ಅದೇ ಬಾಯಿ ಅಂದ್ರೆ ನೀನ್ ನನ್ ಮೇಲೆ ಡೌಟ್ ಪಡ್ತಾ ಇದ್ಯಾ? ಅಯ್ಯ ನಿಮ್ಮ ಅಜ್ಜಿನ ಬಡಿಯ. ಹಲೋ ಮೇಡಮ್, ನಿಮ್ ಸರ್ಸ ಸಲಪ ಎಲ್ಲ ಮನೇಲಿ ಇಟ್ಕೊಳ್ಳಿ. ಇವರೇನಾ ನಿಮ್ಮ ಅವರಪ್ಪ? ಹೌದು. ನೀವ್ ಹೆಂಡತಿ? ಹಾ. ನಿಮ್ ಮಗ? ನೀವ್ ನೋಡಿದ್ರೆ ಪೆಗ್ ಬಾಟ್ಲ್ ಇದ್ದಂಗ ಇದೀರಾ, ನೀವ್ ನೋಡಿದ್ರೆ ಫುಲ್ ಬಾಟ್ಲ್ ಇದ್ದಂಗ ಅವನೇ, ನೀವ್ ನೋಡಿದ್ರೆ ಟೆಟ್ರಾ ಪ್ಯಾಕ್ ಇದ್ದಂಗ ಅವನು. ಹೆಂಗಮ್ಮ ಇದೆಲ್ಲ? ಲವ್ ಮ್ಯಾರೇಜ್ ಸರ್. ಪ್ರೀತಿ ಕಣ್ಣಿಲ್ಲ ಅಲ್ವಾ? ನಿನ್ಗಾದ್ರೂ ಕಣ್ ಬೇಡವೇನಮ್ಮ? ದೂರದ ಬೆಟ್ಟ ನುಣ್ಣಿಗೆ ಸರ್. ನುಣ್ಣಗಲ್ಲಮ್ಮ, ದುಂಡ್ಗೆ. ಯಾವ ಕಡೆ ನೋಡಿದ್ರೆ ಬರೀ ದುಂಡ್ಗೆ. ಅಯ್ಯೋ ಮಕ್ಳು ಬಿಡಿ ಸರ್. ಹೆಂಗೋ ಹೇಳ್ದ ನೀನು? ಮಾದೇಶನ ಹತ್ರ ಬೆಡ್ಸ್ಕೊಟ್ಟಿದ್ದೆ. ಏನಂತ? ಅವ ಆಂಟಿ ಹತ್ರ ಹೋಗಿ ನೀವೇ ನಮ್ಮಪ್ಪ ಅಂತ ನಂಬಿಸ್ತೀನಿ ಅಂತ ಬೆಡ್ಸಲ್ ನನ್ ಗೆದ್ದೆ. ಬೆಡ್ಸ್ಕಟ್ಟಿದ್ದ? ಎಷ್ಟು ಕಟ್ಟಿದ್ದೆ? 5 ರೂಪಾಯಿಗೆ. ಬುದ್ಧಿ ಇಲ್ವಾ ನಿಮ್ಗೆ? 10 ರೂಪಾಯಿ ಕಟ್ಬೇಕು ತಾನೆ, ನೆಕ್ಸ್ಟ್ ಟೈಮ್ ಇಂದ 10 ರೂಪಾಯಿ ಕಟ್ಬೇಕು. ಆಯ್ತು. ನಾನ್ ನೋಡಕ್ ಬೆಟ್ಟಿಂಗ್ ಗಾರ್ಡನ್ ತರ ಕಾಣ್ತಾ ಇದೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕಣ. ನಾನು ನನ್ ಸಂಸಾರ ಜೂಜಾಟ ಮಾಡ್ಕೊಬಿಟ್ಟಲ್ಲ ನೀನು. ಇಲ್ಲಿ ಬಿಡಿ ಸರ್ ಮಕ್ಳು. ಮಕ್ಳು ಏನ್ ಮಾಡಿದ್ರು ಚಂದ ಅಲ್ಲ? ಹೋಗಿ 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 ಕೇಳಿಸ್ಕೊಂಡೇನೆ. ಎಲ್ಲಾದ್ರೂ ನೋಡು ಗುಡ್ಡೆ ಮಾಂಸ ರೇ. ಕೇಳಿಸ್ಕೊಂಡೇನೆ. ಕೇಳಿಸ್ಕೊಂಡ? ಯಾರು ಕೊಟ್ಟವ್ನೆ ಅಂತ? ಏ ರಾಣಿ, ಇಲ್ಲಿ ನೋಡೆ, ಇಲ್ಲಿ ಇವ್ನು ಯಾರೋ ಸಂದೀಪ ಅಂತ ಮೂತ್ರಪಿಂಡ ದಾನ ಮಾಡ್ಬಿಟ್ಟವ್ನೆ ಎರಡುವೇ. ಇಲ್ಲಿ ನೋಡೆ, ಇಲ್ಲಿ ಹಿಂಗೋಲ್ಟ ಬಿಟ್ಲಲ್ಲಪ್ಪ ಇವಳು. ಏನೋ ಇವಳೇ ದಾನ ಮಾಡು ಅಂದಂಗೆ.